ವರ್ಸಸ್ ರಾಜಭವನದ ಮಧ್ಯೆ ಸಂಘರ್ಷ ಹೆಚ್ಚಾಗಿದೆ. ರಾಜ್ಯಪಾಲರಿಂದ ಸರ್ಕಾರಕ್ಕೆ 11 ವಿಧೇಯಕ ವಾಪಸ್. ವಿಧೇಯಕ ವಾಪಸ್ ಬಳಿಕ ಕಾಂಗ್ರೆಸ್ ಕೆಂಡಾಮಂಡಲವಾಗಿದೆ. ರಾಜ್ಯಪಾಲರ ನಡೆ ವಿರುದ್ಧ ಸರ್ಕಾರದಿಂದಲೂ ಕೂಡ ತೀಕ್ಷ್ಣವಾದ ಕ್ರಮ. ಈಗಾಗಲೇ 5 ವಿಧೇಯಕ ಸರ್ಕಾರ ರಾಜ್ಯಪಾಲರಿಗೆ ಕಳಿಸಿದೆ. ಇನ್ನುಳಿದ 6 ವಿಧೇಯಕಗಳನ್ನ ಕೂಡ ಕಳಿಸೋದಕ್ಕೆ ಸರ್ಕಾರ ನಿರ್ಧರಿಸಿದೆ. ರಾಜ್ಯಪಾಲರು ಒಂದು ವೇಳೆ ಅಂಕಿತ ಹಾಕಿಲ್ಲ ಅಂದ್ರೆ ಕಾನೂನು ಸಮರಕ್ಕೆ ಸರ್ಕಾರ ಚಿಂತನೆ ನಡೆಸುತ್ತಾರೆ. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಮಹತ್ವದ ಚರ್ಚೆ ಆಗಿದೆ. ಈಗಾಗಲೇ ಕುರಿತು ಸಂಪುಟದ ಹಲವು ಸಚಿವರು ಸಹಮತ ವ್ಯಕ್ತಪಡಿಸಿದ್ದಾರೆ. ಜನರಿಗೆ ಅಗತ್ಯ ಇರೋ ವಿಧೇಯಕ ತಡೆ ಹಿಡಿದದ್ದು ಸರಿಯಲ್ಲ. ರಾಜ್ಯಪಾಲರ ನಿರ್ಧಾರದಿಂದ ಅಭಿವೃದ್ಧಿಗೆ ಹಿನ್ನಡೆಯಾಗಲಿದೆ. ರಾಜ್ಯಪಾಲರ ನಡೆ ಬಗ್ಗೆ ಸಚಿವರು ಅತೃಪ್ತಿಯನ್ನ ವ್ಯಕ್ತಪಡಿಸಿದ್ದಾರೆ. ರೇಣುಕಾ ಯಲ್ಲಮ್ಮ ಪ್ರಾಧಿಕಾರ, ಸಿನಿ ಕಾರ್ಮಿಕರ ಕಲ್ಯಾಣ ವಿಧೇಯಕ, ಪರೀಕ್ಷಾ ಅಕ್ರಮ ನಿಯಂತ್ರಣ ಸೇರಿ 11 ವಿಧೇಯಕಗಳು ವಾಪಸ್ಸಾಗಿದೆ. ಪ್ರಮುಖ ವಿಧೇಯಕಗಳ ವಾಪಸ್ಸಿಗೆ ಸರ್ಕಾರ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ಗವರ್ನರ್ ನಮಗೆ 11 ಬಿಲ್ಲನ್ನು ವಾಪಸ್ ಕಳಿಸಿದ್ರು. ಅದರಲ್ಲಿ ನಾವು 5 ಬಿಲ್ಲುಗಳಿಗೆ ನಮ್ಮ ಉತ್ತರ, ಆಮೇಲೆ ಅವರೇನು ಅಬ್ಸರ್ವೇಷನ್ ಮಾಡಿದರು, ಕ್ಲಾರಿಫಿಕೇಷನ್ ಕೇಳಿದರು, ಆ ಎಲ್ಲ ಮಾಹಿತಿಗಳನ್ನು ಸೇರಿಸಿ ಅವ್ರಿಗೆ ಕಳಿಸಿದ್ದೀವಿ. 6 ಏನು ಉಳಿದಿವೆ ಅವುಗಳಲ್ಲಿ ಈಗ ನೀವು ನೋಡಿದರೆ ಒಂದು ಕ್ಯಾಬಿನೆಟಿಗೆ ಬಂತು, ಕ್ಯಾಬಿನೆಟ್ ಡಿಸಿಷನ್ ವಾಸ್ ನೆಸೆಸರಿ. ಕೆಲವು ಮಾಹಿತಿಗಳನ್ನು ಸಂಗ್ರಹಿಸಿ ಕಳಿಸ್ಬೇಕು. ಈಗ 5 ಕಳಿಸೀವಿ, ಇನ್ನು 6 ಕಳಿಸ್ತೀವಿ. ಯಾವ 11 ವಾಪಸ್ ಬಂದಿದ್ದು, ಐ ವಿಲ್ ಜಸ್ಟ್ ರೀಡ್ ಫಾರ್ ಯುವರ್ ಇನ್ಫಾರ್ಮೇಷನ್. ಕರ್ನಾಟಕ ಲೆಜಿಸ್ಲೇಚರ್ ಪ್ರಿವೆನ್ಷನ್ ಆಫ್ ಡಿಸ್ಕ್ವಾಲಿಫಿಕೇಷನ್ ಸೆಕೆಂಡ್ ಅಮೆಂಡ್ಮೆಂಟ್ ಬಿಲ್, ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ಸ್ ಮೇಜರ್ ಫಾರ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಂಡ್ ಅನ್ಫೇರ್ ಮೀನ್ಸ್ ಇನ್ ರಿಕ್ರೂಟ್ಮೆಂಟ್ ಬಿಲ್, ಕರ್ನಾಟಕ ಸಿನಿ ಆ್ಯಂಡ್ ಕಲ್ಚರಲ್ ಆಕ್ಟಿವಿಸ್ಟ್ ವೆಲ್ಫೇರ್ ಬಿಲ್. ರೇಣುಕಾ ಎಲ್ಲ ಆಸ್ ಅ ಗವರ್ನರ್ ನೀವು ಕ್ಲಾರಿಫಿಕೇಶನ್ ಕೇಳ್ಬೋದು, ಇಲ್ಲ ಅಂತ ಇಲ್ಲ. ಆದರೆ ಕೆಲವು ಪ್ರೋಗ್ರೆಸಿವ್ ಬಿಲ್ಸ್ ಯಾವುದಿದೆ, ಈಗ ಉದಾಹರಣೆಗೆ ಸರ್ಕಾರ ನಡೆಸ್ತಾ ಇರುವಂತಹ KPSC KEA ಎಕ್ಸಾಮ್ನಲ್ಲಿ ಭ್ರಷ್ಟಾಚಾರ ಮಾಡಬಾರ್ದು, ಅದಕ್ಕೆ ನಿಯಂತ್ರಣ ಇರಬೇಕು ಅಂದ್ಬಿಟ್ಟು ಅದು ನಾನು ಖಾಸಗಿ ಬಿಲ್ಲು ಬೆಳಗಾಂ ಸೆಷನ್ನಲ್ಲಿ ಹೋದ ಬಾರಿ ಹಿಂದಿನ ಸರ್ಕಾರದಲ್ಲಿ ತಂದಿದ್ದು. ಈ ಸರ್ಕಾರ ನಮ್ಮ ಸರ್ಕಾರ ಬಂದ ಮೇಲೆ ಅದು ಬಿಲ್ಲನ್ನು ನಾವು ಪಾಸ್ ಮಾಡಿಕೊಟ್ವಿ, ಅದರಲ್ಲಿ ಏನು ಕ್ಲಾರಿಫಿಕೇಶನ್ ಇದೆ? ಈಗಾಗಲೇ ಒಂದೆರಡು ರಾಜ್ಯದಲ್ಲಿ ಅದು ಚಾಲ್ತಿನಲ್ಲಿ, ಅದನ್ನು ಸ್ವಲ್ಪ ಸ್ಟ್ರೆಂಥನ್ ಮಾಡಿ ಕಳಿಸ್ಕೊಟ್ಟಿದ್ದೀವಿ. ಬಟ್ ಅದರ ಬಗ್ಗೆ ಏನು ಆಕ್ಷೇಪ ಇರ್ಬೋದು? ಸಿನಿ ಕಾರ್ಮಿಕರದ ಬಿಲ್ ಬಗ್ಗೆ ಏನು ಆಕ್ಷೇಪ ಇರ್ಬೋದು? ಸೌದತ್ತಿ ಯಲ್ಲಮ್ಮದ ಪ್ರಾಧಿಕಾರ ಮಾಡಲಿಕ್ಕೆ ಏನು ಆಕ್ಷೇಪ ಇರ್ಬೋದು? ದುರುದ್ದೇಶ ಏನು ಅಂದರೆ ಒಳ್ಳೆ ಕೆಲಸ ಈ ಸರ್ಕಾರದಿಂದ ಆಗಬಾರದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ ಬೈದನ್ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ವಿಧಾನಸಭೆಯಲ್ಲಿ ಅಂಗೀಕಾರವಾದಂತಹ ವಿಧೇಯಕ ರಾಜ್ಯಪಾಲರ ಅಂಕಿತಕ್ಕೆ ಹೋಗುತ್ತೆ, ಆದರೆ ಅದನ್ನ ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ. ಸೊ ಇದ್ರ ಬಗ್ಗೆ ಸರ್ಕಾರದಲ್ಲಿ ಬಹಳ ದೊಡ್ಡ ಆಕ್ರೋಶ ವ್ಯಕ್ತವಾಗಿದೆ. ಹೇಗೆ ನಡೆಯುತ್ತೆ ಈ ಪ್ರಕ್ರಿಯೆಗಳು? ಹಿಂದೆ ಈ ತರ ಯಾವತ್ತಾದ್ರೂ ಆಗಿತ್ತಾ? ಸರ್ಕಾರ ಹೇಳ್ತಾ ಇರೋದು ಅಭಿವೃದ್ಧಿಗೆ ಹಿನ್ನಡೆ ಆಗತ್ತೆ, ಈ ವಿಧೇಯಕಗಳನ್ನ ತಡೆದಿದ್ದು ಎಷ್ಟು ಮಟ್ಟಿಗೆ ಸರಿ ಅಂತ. ಎಸ್ ಶ್ವೇತಾ, ಈಗಾಗಲೇ ರಾಜಭವನ ಮತ್ತು ಸರ್ಕಾರದ ಮಧ್ಯೆ ನಡೀತಿರ್ತಕ್ಕಂಥ ಸಂಘರ್ಷ ದೊಡ್ಡ ಮಟ್ಟದಲ್ಲಿ ಆಗುವ ಲಕ್ಷಣ ಕಾಣ್ತಾ ಇದೆ. ರಾಜ್ಯಪಾಲರು ಈಗಾಗಲೇ 11 ಪ್ರಮುಖ ವಿಧೇಯಕಗಳನ್ನ ವಾಪಸ್ ಕಳಿಸಿದ್ರು, ಅದರಲ್ಲಿ 5 ವಿಧೇಯಕಗಳಿಗೆ ಕ್ಲಾರಿಫಿಕೇಶನ್ ಕೊಟ್ಟು ಈಗಾಗಲೇ ಸರ್ಕಾರದನ್ನ ವಾಪಸ್ ರಾಜ್ಯಪಾಲರು ಕಳಿಸ್ಕೊಟ್ರು. ಇನ್ನುಳಿದಿರ್ತಕ್ಕಂಥ 6 ವಿಧೇಯಕಗಳ ಬಗ್ಗೆ ಇನ್ನಷ್ಟೇ ಮಾಹಿತಿ ಕೊಡಬೇಕಾಗಿದೆ. ಆದ್ರೆ ಸಚಿವ ಸಂಪುಟದಲ್ಲಿ ಈ ಬಗ್ಗೆ ವಿಸ್ತೃತವಾದಂತಹ ಚರ್ಚೆ ಆಗಿದೆ. ಅಂದ್ರೆ ರಾಜ್ಯಪಾಲರ ಕ್ರಮದ ಬಗ್ಗೆ ಬಹುತೇಕ ಸಚಿವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ವಿಧೇಯಕಗಳನ್ನ ರಾಜ್ಯಪಾಲರು ವಾಪಸ್ ಕಳಿಸಿರತಕ್ಕಂಥ ಹಿಂದೆ ದುರುದ್ದೇಶ ಇದೆ ಅಂತಕ್ಕಂಥ ಅಭಿಪ್ರಾಯವನ್ನು ಸಚಿವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಿಂದ ಸಹಜವಾಗಿ ರಾಜಭವನ ಮತ್ತು ಸರ್ಕಾರದ ಮಧ್ಯೆ ಸಂಘರ್ಷ ಜೋರಾಗುವುದು ಖಚಿತ ಆಗಿದೆ. ಈಗಾಗಲೇ ರಾಜ್ಯಪಾಲರು ಕೇಳಿರ್ತಕ್ಕಂಥ ಕ್ಲಾರಿಫಿಕೇಶನ್ ಕೊಡಲಾಗಿದೆ, ಆದರೂ ಕೂಡ ರಾಜ್ಯಪಾಲರು ಇದಕ್ಕೆ ಅಂಗೀಕಾರ ಹಾಕ್ತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಆದ್ರೆ ಇರ್ತಕ್ಕಂಥ ವ್ಯವಸ್ಥೆ ಒಳಗಡೆ ಇನ್ನೊಂದು ಬಾರಿ ಸದನದೊಳಗಡೆ ಚರ್ಚೆ ಮಾಡಿ ಅದಕ್ಕೆ ಅನುಮೋದನೆ ಪಡ್ಕೊಂಡಿದ್ದೆ, ಆದರೆ ನಿಶ್ಚಯವಾಗಿ ಕೂಡ ರಾಜ್ಯಪಾಲರು ಸಹಿ ಹಾಕಬೇಕಾಗತ್ತೆ. ಆದ್ರೆ ಈಗ ಬೆಳಗಾವಿ ಅಧಿವೇಶನ ಆಗೋ ತನಕ ಕೂಡ ಯಾವುದೇ ಅಧಿವೇಶನ ಸರ್ಕಾರದ ಮುಂದೆ ಇಲ್ಲ.
ಸದ್ಯಕ್ಕಂತೂ ಯಾವುದೇ ಅಧಿವೇಶನ ನಡೀತಾ ಆಗ್ತಿರಲಿಲ್ಲ. ಆದ್ರೆ ಪ್ರಮುಖವಾಗಿರ್ತಕ್ಕಂಥ ವಿಧೇಯಕಗಳಿಗೆ ಈ ರೀತಿಯಾಗಿರುವಂತಹ ಹಿನ್ನಡೆ ಆದಿದೆ. ಆದ್ರೆ ನಿಶ್ಚಯವಾಗಿ ಕೂಡ ಅಭಿವೃದ್ಧಿಗೆ ಧಕ್ಕೆ ಆಗುತ್ತೆ ಅಂತಕ್ಕಂಥ ಸರ್ಕಾರದ ವಾದ. ಅದನ್ನು ಮುಖ್ಯವಾಗಿ ರೇಣುಕಾ ಯಲ್ಲಮ್ಮ ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು, ಸಿನಿ ಕಾರ್ಮಿಕರಿಗೆ ಆರೋಗ್ಯ ಸೇವೆ ಕಲ್ಪಿಸತಕ್ಕಂತ ಕಲ್ಯಾಣ ಕಾರ್ಯಕ್ರಮ ಮಾಡತಕ್ಕಂತ ಸಿನಿ ಕಾರ್ಮಿಕರ ಕಲ್ಯಾಣ ವಿಧೇಯಕಗಳು ಇರ್ಬೋದು, ಅಥವಾ ಈ ಪರಿಸರ ಅಕ್ರಮವನ್ನು ತಡೆಗಟ್ಟಲಿಕ್ಕೆ ಬೇಕಾಗಿರ್ತಕ್ಕಂತ ಕ್ರಮ ಜರುಗಿಸಲಿಕ್ಕೆ ಇದ್ದಂತ ಒಂದು ವಿಧೇಯಕ ಆಗಿರ್ಬೋದು. ಹೀಗೆ ಅಭಿವೃದ್ಧಿಗೆ ಪೂರಕವಾದ ಮತ್ತು ವಿಧಾನಸಭೆಯ ಎರಡೂ ಸದನಗಳಲ್ಲಿ ಚರ್ಚೆ ಆಗಿ ಅಂಗೀಕಾರಗೊಂಡಿರತಕ್ಕಂತ ವಿಧೇಯಕಗಳನ್ನು ಕೂಡ ರಾಜ್ಯಪಾಲರು ಅದಕ್ಕೆ ಹಿಂದಕ್ಕೆ ಕಳಿಸಿರ್ತಕ್ಕಂಥದ್ದು, ಅದರ ಹಿಂದೆ ಸದುದ್ದೇಶ ಇಲ್ಲ ಅಂತಕ್ಕಂಥದ್ದು ಸರ್ಕಾರದ ವಾದ. ಹಾಗಾಗಿ ಈ ವಿಚಾರದಲ್ಲಿ ಸರ್ಕಾರ ರಾಜ್ಯಪಾಲರ ಕ್ರಮದ ತೀಕ್ಷ್ಣವಾದ ಕ್ರಮಕ್ಕೆ ಮುಂದಾಗಬೇಕಾಗತ್ತಾ ಅನ್ನುವಂಥ ಚರ್ಚೆಗಳು ಕೂಡ ಸಚಿವ ಸಂಪುಟದಲ್ಲಾಗಿದೆ. ಒಂದು ತೀಕ್ಷ್ಣವಾದ ಕ್ರಮಕ್ಕೆ ಸರ್ಕಾರ ಮುಂದಾಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಾದ್ರೆ ಆದ್ಯತೆ ಆದ್ರೆ ರಾಜಭವನ ಮತ್ತು ಸರ್ಕಾರದ ಜೊತೆ ಸಂಘರ್ಷ ಜೋರಾಗ್ತಕ್ಕಂಥದ್ದು ಖಚಿತ ಅಂತ ಹೇಳ್ಬೋದು. ಎಸ್, ಥ್ಯಾಂಕ್ ಯು ಆನಂದ್ ಮಿಲಾ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.